श्रुति स्मृति पुराणानां आलयं करुणालयं नमामि भगवत्पादशंकरं लोकशंकरं। ಮುಂದಿನ ಪ್ರಶ್ನೆ, ನಮ್ಮಲ್ಲಿ ಸದಾ ನಾನು ನಾನು ಎಂದು ಸ್ಫುರಿಸುವುದು ನಮ್ಮ ಮನಸ್ಸೋ ಬುದ್ಧಿಯೋ ಆತ್ಮನದೋ? ಮತ್ತು ಈ ನಾನು ಎಂಬ ಭಾವನೆ ದೇಹವನ್ನು ಮೀರಿರುವುದಿಲ್ಲ, ದಯವಿಟ್ಟು ಇದರ ಬಗ್ಗೆ ತಿಳಿಸ್ಕೊಡ್ಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದಾರೆ. ಇದಕ್ಕೆ ಶ್ರೀ ಶಂಕರ ಭಗವತ್ಪಾದರು ದಕ್ಷಿಣಾಮೂರ್ತಿ ಅಷ್ಟಕದಲ್ಲಿ ಬಾಲ್ಯಾರಿಷ್ವಪಿ ಜಾಗ್ರದಾರಿಷು ತಥಾ ಸರ್ವಸ್ವಸ್ಥಾಸ್ವಪಿ ಅಂತ ಒಂದು ಶ್ಲೋಕವನ್ನು ಉಪದೇಶ ಮಾಡಿದ್ದಾರೆ. ಈ ಶ್ಲೋಕದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಈಗಷ್ಟೇ ನೀವು ಹೇಳಿದ್ರಿ ಪ್ರಶ್ನೆಯನ್ನು ಉಲ್ಲೇಖ ಮಾಡ್ತಾ, ನಾನು ನಾನು ಅನ್ನೋದು ಯಾವಾಗಲೂ ದೇಹವನ್ನು ಬಿಟ್ಟಿರೋದಿಲ್ಲ ಅಂತ ನೀವು ಹೇಳಿದ್ರಿ. ಹಾಗಿಲ್ಲ. ಈಗ ಅದಕ್ಕೆ ನಾನು ದಕ್ಷಿಣಾಮೂರ್ತಿ ಅಷ್ಟಕದ ಉದಾಹರಣೆ ಕೊಟ್ಟಿದ್ದು ಹೇಗೆ ಅಂತ ಕೇಳಿ. ಈಗ ನಾನು ಚಿಕ್ಕವನಾಗಿದ್ದೆ, ಪೂರ್ವಾಶ್ರಮದಲ್ಲಿ ಚಿಕ್ಕವನಾಗಿದ್ದೆ, ಆಗಲೂ ನಾನು 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 ಅಂತ ಹೇಳ್ತಾ ಇದ್ದೆ. ಆಮೇಲೆ ದೇಹ ವ್ಯತ್ಯಾಸ ಆಯಿತು, ಬುದ್ಧಿ ವ್ಯತ್ಯಾಸ ಆಯಿತು, ಇಂದ್ರಗಳ ವ್ಯತ್ಯಾಸ ಅದು, ಆಮೇಲೂ ನಾನು 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 ಅಂತ ಯುವಕನಾಗಿದ್ದಾಗಲೂ ಹೇಳಿದೆ. ಈಗ 60 ದಾಟಿದೆ, ಈಗಲೂ ಕೂಡ ನಾನು 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 ಅಂತ ಹೇಳ್ತಾ ಇದ್ದೇನೆ. ಅಲ್ಲಿಗೇನಾಯ್ತು ಅರ್ಥ? ಇದೆಲ್ಲ ವ್ಯತ್ಯಾಸ ಆಗಿದೆ, ದೇಹ ವ್ಯತ್ಯಾಸ. ಶಿಶುವಾಗಿದ್ದಾಗಿನಿಂದ ಇವತ್ತಿನ ತನಕ ನನ್ನ ದೇಹವೇ ಮೊದಲಾದ ಎಲ್ಲವೂ ಬದಲಾವಣೆ ಆಗಿದೆ, ನಾನು ಮಾತ್ರ ಹಾಗೆ ಉಳ್ಕೊಂಡ್ಬಿಟ್ಟಿದೆ, ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಹಾಗಾಗಿ ದೇಹಗಳಿಗಿಂತ ಬೇರೆ ಯಾರೊಂದು ನಾನು ಇದೆ ಅಂತ ವ್ಯಾವೃತ್ತ ಸ್ವ ಅನುವರ್ತಮಾನ ಅಹಮಿತ್ಯಂತ ಸ್ಫುರಂತಂ ಸದಾ ಅಂತಲೇ ಭಗವತ್ಪಾದರು ಹೇಳ್ತಾರೆ. ಹಾಗಾಗಿ ಇದಕ್ಕಿಂತ ಬೇರೆಯದಾದಂಥ ಒಂದು ನಾನು ಅನ್ನೋದು ಇದೆ ಅನ್ನೋದು ಬಹಳ ಸ್ಪಷ್ಟ. ನಮ್ಮ ನಿತ್ಯ ಜೀವನದಲ್ಲೇ ನಾವು ಇದನ್ನು ನೋಡ್ತಾ ಇದ್ದೇವೆ. ಯಾರು ಬೇಕಾದ್ರೆ ಇದನ್ನು ಮನಸ್ಸಿಗೆ ತಂದುಕೊಳ್ಬೋದು, ತಂದುಕೊಳ್ಬೇಕಷ್ಟೇ. ಆದರೆ ನಿಜ ನೀವು ಹೇಳಿದಾಗ ಸಾಮಾನ್ಯವಾಗಿ ನಾವು ನಾನು ನಾನು ಅಂತ ಹೇಳೋ ಇದನ್ನೆಲ್ಲ ಸೇರಿಸ್ಕೊಂಡೇ ಹೇಳ್ತೇವೆ. ಅದಕ್ಕಾಗಿ ಜ್ಞಾನಿಗಳೇನು ಹೇಳ್ತಾರೆ, ನೀನು ಅದನ್ನು ಬೇರ್ಪಡಿಸು. ನಿಜವಾಗಿದ ನಾನು ನಾನು ಅಂತ ಹೇಳುವಂಥದ್ದು ಇದೆಲ್ಲಕ್ಕಿಂತ ಬೇರೆದಾದಂಥ ವಸ್ತು ಅದು ನೀನೇ, ನಿಜವಾಗಿಯೂ ನೀನೇ ಅದು. ಅದನ್ನೇ ನೀನು ತಿಳ್ಕೊಳ್ಳೋದಕ್ಕೋಸ್ಕರ ನಿನಗೆ ಮನುಷ್ಯ ಜನ್ಮ ಬಂದಿದ್ದು ಅಂತಲೇ ಮತ್ತೆ 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 ಹೇಳೋದು ನಮ್ಮ ಶಾಸ್ತ್ರಗಳು. ಈಗ ಉದಾಹರಣೆಗೆ ನಾವು ನಿದ್ದೆಗೆ ಹೋಗಿರ್ತೇವಲ್ಲ, ಗಾಢ ನಿದ್ದೆಯಲ್ಲಿ ಏನು ಬೇಕೇವಲ್ಲ ಆನಂದ ಇರುತ್ತೆ. ಆದರೆ ಎದ್ದ ಮೇಲೆ ನಾವು ಹೇಳ್ತೇವೆ ಅಲ್ಲಿ ದೇಹಭಾವ ಇಲ್ವಲ್ಲ, ದೇಹಭಾವ. ಆವಾಗ ನಾನು ಈಗ ನಾವು ನಿಮ್ಮ ಪ್ರಶ್ನೆ ಪ್ರಕಾರ ಅಲ್ಲಿ ನಾನು ಅಂತ ಬರೋದಕ್ಕೆ ಅವಕಾಶ ಇಲ್ಲ, ಯಾಕಂದ್ರೆ ದೇಹ ಇಲ್ಲ, ಬರೋದಿಲ್ಲ. ಆದರೆ ನಾವು ಎದ್ದ ಮೇಲೆ ಹೇಳ್ತೇವೆ ನಾನು ಸುಖವಾಗಿ ನಿದ್ದೆ ಮಾಡಿದೆ ಅಂತ ಹೇಳ್ತೇವೆ ಇಲ್ವೋ? ಅನುಭವ ಇದೆ, ಒಂದು ವೇಳೆ ಬಾಯಲ್ಲಿ ಹೇಳದೆ ಇದ್ರೆ ಅನುಭವ ಇದೆ. ಅಲ್ಲಿ ಯಾವ ನಾನು ಅದು? ದೇಹವನ್ನು ಬಿಟ್ಟು ನಾನು ಎಂಬುದು ಯಾವುದು ಯಾವಾಗಲೂ ಇರೋದೇ ಇಲ್ವಲ್ಲ ಅಂತ ಅವ್ರು ಪ್ರಶ್ನೆ ಕೇಳಿದವರು ಕೇಳಿದಾರಲ್ಲ. ಈಗ ಇದನ್ನು ಈ ಸೂಕ್ಷ್ಮವನ್ನು ನಾವು ಮನಸ್ಸಿಗೆ ತೊಳ್ಬೇಕು. ಓಹೋ, ಶಾಸ್ತ್ರ ಹೇಳೋದು ಹೀಗೆ, ದೇಹಕ್ಕಿಂತ ಬೇರೆ ಯಾರು ಒಂದು ನಾನು ಅನ್ನೋದು ಇದೆ, ನನ್ನ ನಿತ್ಯ ಜೀವನದಲ್ಲಿ ನಿದ್ದೆಯಲ್ಲೇ ಇದೆ ಎಂದು ಕಾಣ್ತಾ ಇದೆ. ಅಷ್ಟೇ ಅಲ್ಲ, ನನ್ನ ಬಾಲ್ಯದಿಂದ ನಾನು ಯೋಚನೆ ಮಾಡಿದರೂ ಕೂಡ ಇದೆಲ್ಲವೂ ವ್ಯತ್ಯಾಸ ಆದಾಗಲೂ ನಾನು ಅನ್ನೋದು ಮಾತ್ರ ವ್ಯತ್ಯಾಸ ಆಗಲೇ ಇಲ್ಲ. ನಾನು ಅನ್ನೋದೇ ವ್ಯತ್ಯಾಸ ಆಯಿತು ಅಂದರೆ ನನ್ನ ದೇಹ ಇತ್ಯಾದಿ ಗುರುತು ಹಿಡಿದಕ್ಕೆ ಆಗೋದಿಲ್ಲ, ಗುರುತು ಹಿಡಿದಕ್ಕೆ ಆಗೋದಿಲ್ಲ. ಅದಕ್ಕೆ ಒಬ್ಬರು ಉದಾಹರಣೆ ಕೊಡ್ತಾರೆ, ಕೊಡೋದು ನಾನು ಕೇಳಿದ್ದೆ, ಭಾಳ ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಲಭ. ನಮ್ಮ ಕಾರು ಈಗ ಇಲ್ಲಿಂದ ಹೊರಟ್ರೆ ಮೈಸೂರಿಗೆ ಹೋಗಬೇಕು ಅಂದರೆ ಮೈಸೂರಿಗೆ ಹೋಗುತ್ತೆ. ಯಾಕೆ ಅಂದರೆ ರೋಡು ಹೋಗೋದಿಲ್ಲ ಮುಂದಕ್ಕೆ, ರೋಡ್ ಇದ್ದಲ್ಲೇ ಇರುತ್ತೆ. ಒಂದು ವೇಳೆ ರೋಡು ನಾಳೆ ಚಲಿಸೋಕ್ಕೆ ಶುರುವಾಯಿತು, ಮಾರ್ಗವು ಚಲಿಸೋಕ್ಕೆ ಶುರುವಾಯಿತು ಅಂದರೆ ಕಾರು ಮೈಸೂರು ತಲುಪೋದು ಹೇಗೆ? ತಲುಪೋಕ್ಕೆ ಸಾಧ್ಯವೇ ಇಲ್ಲ. ಒಂದು ಸ್ಥಿರವಾದರೆ ಇನ್ನೊಂದು ಚಲಿಸೋದು ಗೊತ್ತಾಗೋದು, ಚಲಿಸೋಕ್ಕೆ ಸಾಧ್ಯ ಆಗೋದು. ಹಾಗೆ ನಾನು ಅನ್ನೋದು ಸ್ಥಿರವಾಗಿರುವಂಥ ವಸ್ತು ಆದ್ದರಿಂದ ಈ ದೇಹಗಳ ಬದಲಾವಣೆ ಎಲ್ಲ ನಮಗೆ ಗೊತ್ತಾಗ್ತಾ ಇದೆ. ಓ, ನನ್ನ ದೇಹ ಹೀಗಿತ್ತು, ಈಗ ಹೀಗಾಯಿತು, ಹಾಗಾಯಿತು ಅಂತೆಲ್ಲ. ಹಾಗಾಗಿ ವ್ಯತ್ಯಾಸವಾಗುವಂಥ ದೇಹಾದಿಗಳಿಗಿಂತ ಬೇರೆದಾದಂಥ ಒಂದು ನಾನು ಅನ್ನತಕ್ಕಂಥ ಒಂದು ಅದ್ಭುತವಾದ ಚೇತನ ಇದೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ, ಅದೇ ನಿಜವಾದ ನಾನು. ಅಂದರೆ ಇದು ಮನಸ್ಸು ಬುದ್ಧಿದಲ್ಲ, ಇದು ಸ್ಫುರಣೆ ಆಗ್ತಕ್ಕಂಥದ್ದು ನಮ್ಮ ನಿಜವಾದ ನಾನು. ಮನಸ್ಸು ಬುದ್ಧಿಗೂ ಪ್ರೇರಣೆ ಕೊಡತಕ್ಕಂಥ ಇದೆಯಲ್ಲ ಸಾಕ್ಷಿ ಅಂತ ಇನ್ನೊಂದು ಮಾತು ಹೇಳುತ್ತಾರೆ ಉಪನಿಷತ್ತುಗಳು. ಸಾಕ್ಷಿ ಸಾಕ್ಷಿ ಅಂದರೆ ಅಮೋಘವಾದಂತಹ ದೃಷ್ಟಾಂತ ಕೊಟ್ಟಿದ್ದೀರಿ. ವಾಹನ ಚಲಿಸುತ್ತೆ, ರಸ್ತೆ ಸ್ಥಿರವಾಗಿದ್ದರೆ, ರಸ್ತೆ ಸ್ಥಿರವಾಗಿ, ರಸ್ತೆಯು ಚಲಿಸಲಿಕ್ಕೆ ಶುರು ಆಯಿತು ಅಂದರೆ ಅವಾಗ ವಾಹನ ಚಲಿಸಬಹುದು. ಅಂದರೆ ಒಂದು ಸ್ಥಿರವಾಗಿದ್ದರೆ ಮತ್ತೊಂದರ ಚಲನೆಯನ್ನು ಗುರುತಿಸ್ಬೋದು. ಹಾಗಾಗಿ ನಮ್ಮ ದೇಹ ಬಾಲ್ಯ ಕೋಮಾರಿ ಯೌವನದಲ್ಲೆಲ್ಲ ಬದಲಾಗ್ತಾ ಇರುತ್ತೆ.
ಅಲ್ಲಿ ನಾನನ್ನೋ ಸ್ಫುರಣೆ ಸ್ಥಿರವಾಗಿರುತ್ತೆ, ಹಾಗಾಗಿ ಅದು ಸ್ಥಿರವಾಗಿರೋದ್ರಿಂದ ಈ ಬದಲಾವಣೆ ನಾವೇ ಗಮನಿಸ್ತೇವೆ ಗಮನಿಸ್ತಿದ್ದೇವೆ. ಮತ್ತು ಗಾಢ ನಿದ್ರೆಯಲ್ಲಿ ದೇಹಾನುಭವ ಇರಲ್ಲ, ದೇಹಾನುಭವ ಇಲ್ಲದಾಗೂ ನಾನು ಅನ್ನೋ ಅಂತಕ್ಕಂಥ ಅನುಭವ ಇದ್ದೇ ಇರುತ್ತೆ. ಹಾಗಾಗಿ ಇದು ಆತ್ಮನಿಂದ ಬಂದಿರತಕ್ಕಂತಹ ಸ್ಫುರಣೆ ಅಂತ ತಾವು ಹೇಳ್ತಿದ್ದೀವಿ. ತಮಗೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು.